ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುನಿರಾಜು. ಚಿತ್ರದುರ್ಗ ರೇಣುಕಾ ಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ತನಿಖೆಯನ್ನು ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ಅಂದರೆ ಈಗಾಗಲೇ ಆರೋಪಿಗಳ ವಿಚಾರಣೆ ಆಗಿದೆ, ಮಹಜರ ಪ್ರಕ್ರಿಯೆಗಳಾಗಿದ್ದಾವೆ, ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಏನು ಆರೋಪಿಗಳನ್ನು ಈಗಾಗಲೇ ವಿಚಾರಣೆ ನಡೆಸಿ ಅವರನ್ನು ಜೈಲ್ಗೂ ಕೂಡ ಕಳಿಸಿದ್ದಾರೆ. ಮತ್ತು ಈಗ ಏನು ಆ ನಂತರದ ಒಂದು ತನಿಖೆ ಪ್ರಕ್ರಿಯೆ ಏನಿದೆ, ಆ ಒಂದು ತನಿಖೆಯನ್ನು ಈಗ ಮತ್ತಷ್ಟು ತೀವ್ರಗೊಳಿಸಿದ್ದು, ರೇಣುಕಾ ಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ ಹಲವು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡೋದರಲ್ಲಿ ಈಗ ಕಾಮಾಕ್ಷಿ ಪಾಳ್ಯ ಪೊಲೀಸರು ನಿರತರಾಗಿದ್ದಾರೆ. ಏನು ನಟ ದರ್ಶನ್, ಪವಿತ್ರಗೌಡ ಸೇರಿದಂತೆ ಆ ಒಂದು 17 ಮಂದಿ ಆರೋಪಿಗಳಿಂದ ಈ ಒಂದು ಕೊಲೆ ನಡೆದಿತ್ತು. ಆ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ವಿಡಿಯೋ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡೋದ್ರಲ್ಲಿ ಈಗ ಕಾಮಾಕ್ಷಿ ಪಾಳ್ಯ ಪೊಲೀಸರು ನಿರತರಾಗಿದ್ದು, ಇದಕ್ಕೆ ಸಂಬಂಧಪಟ್ಟಂತಹ CCTV ಫುಟೇಜ್ಗಳನ್ನು ಈಗ ಸಂಗ್ರಹ ಮಾಡ್ತಾ ಇದ್ದಾರೆ. ಏನು ಈಗಾಗಲೇ ಈ ಒಂದು ಕೊಲೆ ನಡೆದು ಸುಮಾರು 35 ದಿನಗಳು ನಡೆದಿದೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಎವಿಡೆನ್ಸ್ ಅನ್ನು ಕಲೆಕ್ಟ್ ಮಾಡಿದ್ದಾರೆ, ಮತ್ತು ಪ್ರತ್ಯಕ್ಷ ಮತ್ತು ಪರೋಕ್ಷ ಸಾಕ್ಷಿಗಳನ್ನು ಕೂಡ ಈಗಾಗಲೇ ವಿಚಾರಣೆ ಮಾಡಿ ಅವರಿಂದ ಒಂದು ಹೇಳಿಕೆಗಳನ್ನು ಕೂಡ ಈಗ ಪೊಲೀಸರು ದಾಖಲಿಸಿಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಕೇಸ್ ಫೈಲನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಇದಕ್ಕೆ ಪ್ರಮುಖವಾಗಿ ಕೆಲವು ವಿಡಿಯೋ ಸಾಕ್ಷಿಗಳು ಕೂಡ ಬೇಕಾಗುತ್ತೆ. ಅಂದರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ CCTV ದೃಶ್ಯಾವಳಿಗಳು ಎಲ್ಲೆಲ್ಲಿ ಸೆರೆಯಾಗಿದ್ದಾವೆ ಅವುಗಳನ್ನು ಸಂಗ್ರಹ ಮಾಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಈಗ ಕಾಮಾಕ್ಷಿ ಪಾಳ್ಯ ಪೊಲೀಸರು ಮಾಡ್ತಾ ಇದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 33ಕ್ಕೂ ಹೆಚ್ಚು CCTV ಫುಟೇಜನ್ನು ಸಂಗ್ರಹ ಮಾಡಿದ್ದು ಅವುಗಳ ಪರಿಶೀಲನೆ ಕಾರ್ಯ ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಪೊಲೀಸರು ಸಂಗ್ರಹ ಮಾಡಿರುವಂಥ CCTV ಫುಟೇಜ್ಗಳಲ್ಲಿ ಪ್ರಮುಖವಾಗಿದ್ದು ಏನು ಕೊಲೆ ನಡೆದಂಥ ಒಂದು ಪಟ್ಟಣಗೆರೆ ಶೆಡ್ ಏನಿದೆ, ಆ ಒಂದು ಶೆಡ್ನಲ್ಲಿರುವಂಥ CCTV ಫುಟೇಜ್ ಇರ್ಬೋದು, ಮತ್ತು ಕೊಲೆಗೂ ಮುನ್ನ ಆರೋಪಿಗಳು ಏನು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಒಂದು ಪಾರ್ಟಿಯನ್ನು ಮಾಡಿದರು, ಆ ಒಂದು ಪಾರ್ಟಿಗೆ ಸಂಬಂಧಪಟ್ಟಂತೆ ಅಲ್ಲಿ ಯಾರ್ಯಾರು ಪ್ರತ್ಯಕ್ಷರಾಗಿದ್ದರು ಮತ್ತು ಯಾರ್ಯಾರು ಹಾಜರಾಗಿದ್ದರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಸ್ಟೋನಿ ಬ್ರೂಕ್ಸ್ನಲ್ಲಿದ್ದಂಥ ಒಂದು ಫುಟೇಜನ್ನು, ಮತ್ತು ಈ ಒಂದು ಕೊಲೆ ಆದ ಬಳಿಕ ಮೃತದೇಹವನ್ನು ಎಸೆದಂಥ ಒಂದು ಸ್ಥಳ ಏನಿದೆ, ಆ ಒಂದು ಸ್ಥಳದಲ್ಲಿ ಸುತ್ತಮುತ್ತ ಇರುವಂಥ ಫುಟೇಜ್ಗಳ ಜೊತೆಗೆ ಪ್ರಮುಖವಾಗಿ ಆರೋಪಿಗಳು ಸ್ಟೋನಿ ಬ್ರೂಕ್ಸಿಂದ ಏನು ಪಟ್ಟಣಗೆರೆ ಶೆಡ್ಗೆ ಪಾರ್ಟಿ ಮುಗಿಸಿ ಯಾವಾಗ ಎಂಟ್ರಿ ಆಗ್ತಾರೆ, ಆ ಒಂದು ಎಂಟ್ರಿ ಸಂದರ್ಭದಲ್ಲಿನ ಆ ಒಂದು ಮಾರ್ಗದಲ್ಲಿರುವಂಥ ಪ್ರತಿಯೊಂದು ಫುಟೇಜನ್ನು ಕೂಡ ಈಗ ಪೊಲೀಸರು ಕಲೆಕ್ಟ್ ಮಾಡಿದ್ದು ಅವುಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಹತ್ಯೆಗೂ ಮುನ್ನ ಆರೋಪಿಗಳೇನು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟಿಂದ ಶೆಡ್ಗೆ ಬಂದಿದ್ದರು, ಆ ಒಂದು ಮಾರ್ಗದಲ್ಲಿರುವಂತಹ ಪ್ರತಿಯೊಂದು CCTV ಫುಟೇಜ್ಗಳನ್ನು ಈಗ ಸಂಗ್ರಹ ಮಾಡಿದ್ದು, ಅವುಗಳನ್ನು ಆರೋಪಿಗಳು ಎಷ್ಟೊತ್ತಿಗೆ ಪಾರ್ಟಿಯನ್ನು ಮಾಡಿದ್ರು ಮತ್ತು ಎಷ್ಟೊತ್ತಿಗೆ ಪಾರ್ಟಿಯನ್ನು ಮುಗಿಸಿ ಅವರು ಆ ಒಂದು ರೆಸ್ಟೋರೆಂಟಿಂದ ಶೆಡ್ ಕಡೆಗೆ ಬರ್ತಾರೆ ಅನ್ನೋದ್ರ ಬಗ್ಗೆ ಖಚಿತವಾಗಿ ಒಂದು ಪಿನ್ ಟು ಪಿನ್ ಟೈಮಿಂಗ್ಸ್ ಅನ್ನು ಫಾಲೋ ಮಾಡಬೇಕಾಗುತ್ತೆ. ಆ ಒಂದು ಟೈಮಿಂಗ್ಸ್ ಫಾಲೋ ಮಾಡೋ ಸಲುವಾಗಿ ಆ ಒಂದು ಮಾರ್ಗದಲ್ಲಿ ಬರುವಂತಹ ಪ್ರತಿಯೊಂದು CCTV ಫುಟೇಜ್ಗಳನ್ನು ಕಲೆಕ್ಟ್ ಮಾಡಿ ಅವುಗಳನ್ನು ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ಇನ್ನು ಆ ಒಂದು ಶೆಡ್ನಲ್ಲಿ ಕೊಲೆ ನಡೆದ ಸಂದರ್ಭದಲ್ಲಿ ಅಲ್ಲಿ ಯಾರ್ಯಾರು ಹಾಜರಾಗಿದ್ರು ಮತ್ತು ಎಷ್ಟು ಜನ ಇದ್ರು ಮತ್ತು ಯಾರ್ಯಾರು ಹಲ್ಲೆ ಮಾಡಿದ್ರು ಮತ್ತು ಕೊಲೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಒಂದು ವಿಡಿಯೋ ಸಾಕ್ಷಿಗಳು ಸಹ ಬೇಕಾಗುತ್ತೆ. ಆ ಸಲುವಾಗಿ ಆ ಒಂದು ಶೆಡ್ನಲ್ಲಿದ್ದಂಥ ಎಲ್ಲ CCTVಗಳನ್ನು ಕಲೆಕ್ಟ್ ಮಾಡಿದ್ದು ಈಗ ಅವುಗಳನ್ನು ಕೂಡ ಪೊಲೀಸರು ಮಹಜರು ಮಾಡಿ ತಮ್ಮ ಸುಪರ್ದಿಗೆ ಪಡೆದು ಅವುಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇನ್ನು ಆ ಒಂದು ಶೆಡ್ನಲ್ಲಿ ಕೊಲೆ ಆದ ಬಳಿಕ ಮೃತದೇಹವನ್ನು ಎಲ್ಲಿ ಇಟ್ಟಿದ್ರು ಮತ್ತು ಅದನ್ನು ಯಾವ ರೀತಿ ಸಾಗಾಟ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಫುಟೇಜ್ಗಳು ಕೂಡ ಬೇಕಾಗುತ್ತೆ. ಆ ಸಲುವಾಗಿ ಶೆಡ್ನಿಂದ ಏನು ಆರೋಪಿಗಳು ಸುಮ್ಮನಹಳ್ಳಿಯ ರಾಜಕಾಲುವೆ ಬಳಿಗೆ ಮೃತದೇಹವನ್ನು ಸಾಗಾಟ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಪಟ್ಟಣಗೆರೆ ಶೆಡ್ಡಿಂದ ಹಿಡಿದು ಏನು ಸುಮ್ಮನಹಳ್ಳಿಯ ಒಂದು ರಾಜಕಾಲುವೆ ಏನಿದೆ ಆ ಒಂದು ಮಾರ್ಗದುದ್ದಕ್ಕೂ ಇರುವಂತಹ CCTV ಫುಟೇಜ್ಗಳು ಎಷ್ಟು ಇದಾವೆ ಅಷ್ಟನ್ನು ಕೂಡ ಈಗ ಸಂಗ್ರಹ ಮಾಡಿದ್ದು ಅವುಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಈಗ ಮಾಡಿದ್ದಾರೆ. ಇದರ ಜೊತೆಗೆ ಏನು ನಟ ದರ್ಶನ್ ಅವರ ಮನೆ CCTV ಫುಟೇಜ್ ಇರ್ಬೋದು, ಮತ್ತು ಪವಿತ್ರಗೌಡ ಅವರ ಒಂದು ಮನೆ CCTV ಫುಟೇಜ್ಗಳನ್ನು ಕೂಡ ಈಗ ಪೊಲೀಸರು ಸಂಗ್ರಹಿಸಿದ್ದು ಅವುಗಳನ್ನು ಕೂಡ ಪರಿಶೀಲನೆ ಮಾಡಿ ಅವುಗಳನ್ನು ವಿಡಿಯೋ ಸಾಕ್ಷಿಗಳು ಅಂತೇಳಿ ಪರಿಗಣನೆ ಮಾಡಿ ಅವುಗಳನ್ನು ಈಗ FSL ಮತ್ತು CID ಒಂದು ತಾಂತ್ರಿಕ ಟೆಕ್ನಿಕಲ್ ಸೆಲ್ ಏನಿದೆ ಅಲ್ಲಿಗೆ ಕಳಿಸಿ ಅವುಗಳನ್ನು ಎಕ್ಸಾಮಿನ್ ಮಾಡುವಂಥ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಅಂದರೆ ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಈವರೆಗೆ ಪೊಲೀಸರು ಸುಮಾರು 33ಕ್ಕೂ ಹೆಚ್ಚು CCTV ಫುಟೇಜ್ಗಳನ್ನು ಸಂಗ್ರಹಿಸಿದ್ದು ಅವುಗಳನ್ನು ಕೂಲಂಕುಷವಾಗಿ ಅಧಿಕಾರಿಗಳು ಪರಿಶೀಲನೆ ಮಾಡಿ ಅದರಲ್ಲಿ ಆರೋಪಿಗಳು ಯಾವ್ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಓಡಾಡಿದ್ದಾರೆ ಮತ್ತು ಯಾರ್ಯಾರು ಆ ಒಂದು CCTV ಫುಟೇಜಲ್ಲಿ ರೆಕಾರ್ಡ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದನ್ನು ಕೂಡ ಪಿಂಡ್ ಟೈಮಿಂಗ್ಸನ್ನು ರೆಕಾರ್ಡ್ ಮಾಡೋ ಮುಖಾಂತರವಾಗಿ ಅವರು ಯಾವ ಕಲರ್ ಡ್ರೆಸ್ ಹಾಕಿದ್ರು ಮತ್ತು ಯಾವ ಬಟ್ಟೆ ಪ್ಯಾಂಟ್ ಇರ್ಬೋದು ಮತ್ತು ಶೂ ಇರ್ಬೋದು ಪ್ರತಿಯೊಂದನ್ನು ಕೂಡ ರೆಕಾರ್ಡ್ ಮಾಡುವಂಥ ಕೆಲಸವನ್ನು ಈಗ ಪೊಲೀಸರು ಮಾಡಿದ್ದಾರೆ ಮತ್ತು ಅವುಗಳನ್ನು ಪರಿಶೀಲನೆ ಮಾಡಿ ನಂತರ ಅದರ ಒಂದು ತಾಂತ್ರಿಕ ವರದಿಯನ್ನು ಕೂಡ ಬೇಕಾಗುತ್ತೆ. ಆ ಸಲುವಾಗಿ ಆ ಒಂದು 33 CCTV
ಫುಟೇಜ್ ಏನಿದೆ ಅವುಗಳನ್ನು ಎಫ್ ಎಸ್ ಎಲ್ ಮತ್ತು ಇನ್ನೂ ಕೆಲವು ಫುಟೇಜ್ಗಳನ್ನು ಸಿ ಐ ಡಿಯ ಒಂದು ಟೆಕ್ನಿಕಲ್ ಸೆಲ್ಗೆ ರವಾನೆ ಮಾಡಿ ಅಲ್ಲಿಂದ ಒಂದು ವರದಿಯನ್ನು ಕೂಡ ಕೇಳಿದ್ದಾರೆ. ಈಗಾಗಲೇ ಈ ಒಂದು ಫುಟೇಜ್ ಸಂಬಂಧಪಟ್ಟಂಥ ಒಂದು ತಾಂತ್ರಿಕ ವಿಭಾಗಕ್ಕೆ ರವಾನೆ ಆಗಿದ್ದು ಅಲ್ಲಿ ಏನು ಅವುಗಳೊಂದು ಪರಿಶೀಲನೆ ಆಗುತ್ತೆ, ನಂತರ ಆ ಒಂದು ಫುಟೇಜ್ ಟೈಮಿಂಗ್ಸ್ ಏನಿದೆ ಮತ್ತು ಆ ಒಂದು ರೆಕಾರ್ಡ್ ಆಗಿರುವಂಥ ಟೈಮ್ ಏನಿದೆ ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅಲ್ಲಿಂದ ಒಂದು ರಿಪೋರ್ಟನ್ನು ತಾಂತ್ರಿಕ ಅಂದರೆ ಟೆಕ್ನಿಕಲ್ ರಿಪೋರ್ಟ್ ಏನಿದೆ ಆ ಒಂದು ರಿಪೋರ್ಟನ್ನು ಏನು ಸಿ ಐ ಡಿ ಅಧಿಕಾರಿ ಸಿ ಐ ಡಿ ಮತ್ತು ಎಫ್ ಎಸ್ ಎಲ್ ಅಧಿಕಾರಿಗಳು ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ರವಾನೆ ಮಾಡ್ತಾರೆ. ನಂತರ ಆ ಒಂದು ಕೇಸ್ ಫೈಲನ್ನು ಅವರು ಕೂಡ ಪರಿಶೀಲನೆ ಮಾಡಿ ನಂತರ ಈ ಒಂದು ಚಾರ್ಜ್ ಶೀಟ್ ಏನು ರೆಡಿ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಒಂದು ಫೈಲನ್ನು ಕೂಡ ಅಡಕ ಮಾಡ್ತಾರೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಏನು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟಿಂದ ಹಿಡಿದು ಆ ಒಂದು ಪಟ್ಟನಗೆರೆ ಶೆಡ್ ಇರ್ಬೋದು ಮತ್ತು ಪಟ್ಟನಗೆರೆ ಶೆಡ್ಡಿಂದ ಹಿಡಿದು ಸುಮ್ಮನೆಯಲ್ಲಿ ಒಂದು ರಾಜ್ ಕಾಲುವೆ ಏನಿದೆ ಈ ಒಂದು ಮಾರ್ಗದಲ್ಲಿ ಬರುವಂಥ ಎಲ್ಲ ಫೂಟೇಜ್ಗಳನ್ನು ಕೂಡ ಈಗಾಗಲೇ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಅದರ ವೆಹಿಕಲ್ ಮೂವ್ಮೆಂಟ್ ಇರ್ಬೋದು, ಆರೋಪಿಗಳು ಓಡಾಡುವಂಥ ಚಲನವಲನ ಇರ್ಬೋದು, ಮತ್ತು ಆರೋಪಿಗಳು ಮೃತದೇಹವನ್ನು ಎಲ್ಲಿ ಎಸೆದಿದ್ದರು ಆ ಒಂದು ಸುತ್ತಮುತ್ತ ಇರುವಂಥ ಫೂಟೇಜ್ ಇರ್ಬೋದು, ಮತ್ತು ಅವರು ಪಾರ್ಟಿ ಮಾಡಿದ್ದಿರ್ಬೋದು, ನಂತರ ಮೃತದೇಹವನ್ನು ಎಸೆದು ಆ ನಂತರ ಎಲ್ಲಿ ಹೋಗ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಪಿನ್ ಟು ಪಿನ್ ಆಗಿ ಫಾಲೋ ಮಾಡಿದ್ದಾರೆ. ಆರೋಪಿಗಳ ಒಂದು ಆ್ಯಕ್ಟಿವಿಟೀಸನ್ನು ಪಿನ್ ಟು ಪಿನ್ ಆಗಿ ಫಾಲೋ ಮಾಡಿ ಅವುಗಳನ್ನು ಸಂಪೂರ್ಣವಾಗಿ ಏನು ಸಿ ಸಿ ಟಿ ವಿ ದೃಶ್ಯಗಳನ್ನು ಪಡೆದು ಈಗ ಅವುಗಳನ್ನು ಸಾಕ್ಷ್ಯಗಳು ಅಂತೇಳಿ ಪರಿಗಣನೆ ಮಾಡಿ ಈಗ ಅವುಗಳನ್ನು ಕೂಡ ತಮ್ಮ ಸುಪರ್ದಿಕೆ ಪಡೆದು ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಈಗಾಗಲೇ ಈ ಒಂದು ಕೇಸ್ ರಿಜಿಸ್ಟರ್ ಆಗಿ ಸುಮಾರು 35 ದಿನ ಕಳೆದಿದೆ. ಈಗಾಗಲೇ ಆರೋಪಿಗಳು ಏನು ನಟ ದರ್ಶನ್ ಪವಿತ್ರಗೌಡ ಸೇರಿದಂತೆ 17 ಆರೋಪಿಗಳನ್ನು ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ ಮತ್ತು ವಿಚಾರಣೆ ಕೂಡ ಮಾಡಿದ್ದಾರೆ. ಮತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವೆಡೆ ಮಹಜರು ಪ್ರಕ್ರಿಯೆಗಳು ಕೂಡ ಮುಗಿಸಿದ್ದು ಈ ಒಂದು ಪ್ರಕರಣದ ತನಿಖೆಯನ್ನು ಮತ್ತಷ್ಟು ತೀವ್ರಗೊಳಿಸಿ ಆದಷ್ಟು ಬೇಗ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕೆ ಕೂಡ ಪೊಲೀಸರು ಈಗ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಏನು ಕೆಲವು ಎಫ್ ಎಸ್ ಎಲ್ಗೆ ಕಳಿಸಿರುವಂಥ ಒಂದು ಸ್ಯಾಂಪಲ್ಸ್ ಏನಿದೆ ಅವುಗಳ ಒಂದು ವರದಿ ಕೂಡ ಇನ್ನಷ್ಟೇ ಬರಬೇಕಾಗಿದ್ದು ಈಗ ಅವುಗಳನ್ನು ಏನು ವರದಿ ಬಂದ ಕೂಡದೆ ಅವುಗಳನ್ನು ಪರಿಶೀಲನೆ ಮಾಡಿ ಅವನ್ನ ಕೂಡ ಕೇಸ್ ಫೈಲ್ಗೆ ಅಡಕ ಮಾಡೋದಕ್ಕೂ ಕೂಡ ಈಗ ಪೊಲೀಸರು ತಯಾರಿಯನ್ನು ಮಾಡಿಕೊಂಡಿದ್ದು ಈ ಒಂದು ಪ್ರಕರಣದ ತನಿಖೆಯನ್ನು ಮತ್ತಷ್ಟು ತೀವ್ರವಾಗಿ ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ನೇನು ಆದಷ್ಟು ಬೇಗ ಚಾರ್ಜ್ ಶೀಟನ್ನು ಮಾಡೋದಕ್ಕೆ ಈಗ ಅಗತ್ಯ ಸಿದ್ಧತೆಗಳು ಕೂಡ ನಡೆದಿದ್ದು ಏನು ಎಲ್ಲ ರೀತಿಯ ಒಂದು ಫೈಲ್ಸನ್ನು ರೆಡಿ ಮಾಡುವಂಥ ಕೆಲಸವನ್ನು ಕಾಮಾಕ್ಷಿಪಾಳ್ಯ ಪೊಲೀಸರು ಮತ್ತು ಎ ಸಿ ಪಿ ಚಂದನ್ ಅವರು ಮಾಡ್ತಾ ಇದ್ದು ಶೀಘ್ರದಲ್ಲೇ ಈ ಒಂದು ಪ್ರಕರಣಕ್ಕೆ ಏನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಬೇಕಾದಂಥ ಒಂದು ಅಗತ್ಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇರೋದು. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ 18 ಡಿಜಿಟಲ್ ಕನ್ನಡ.